ಹೋಸರಿಯ ಎಲ್ಲ ಜನಾಂಗದವರೇ ಒಗ್ಗಟ್ಟಾಗಿ ಒಬ್ಬ ವ್ಯಕ್ತಿನ ತುಳಿಬೇಕು ಅಂತ ತುಳಿದ್ರು. ಒಬ್ಬ ಹಿಂದುಳಿದ ನಾಯಕನ ತುಳಿಬೇಕು ಅಂತ ಉದ್ದೇಶಪೂರ್ವಕವಾಗಿ ತುಳಿದಿದ್ಬಿಟ್ರೆ ಅವರು ಮಾಡಿರೋ ಕೆಲಸಗಳು ಇವತ್ತು ಶಾಶ್ವತವಾಗಿದೆ. ಇವತ್ತು 1000 ರೂಪಾಯಿ ಕೊಟ್ಟಕ್ಕೆ ಒಂದು ಓಟ್ ಹಾಕ್ಬಿಡ್ತೀವಿ ಇದು ಮಾಡೋದಲ್ಲ, ಮುಂದೆ ಯೋಚನೆ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಯಾವ ರೀತಿ. ಈಗಲೂ ದುಡ್ಡು ಇವತ್ತು ಇರುತ್ತೆ ನಾಳೆ ಇರಲ್ಲ, ಎಷ್ಟು ಗೆದ್ರೂ ಅಷ್ಟೇನೆ. ಸರಿ, ನಾನು ಅದಕ್ಕೋಸ್ಕರ ನಾನು ಹೇಳೋದು, ಮೊದಲು ಅವ್ರ ಬಗ್ಗೆ ಯೋಚನೆ ಮಾಡೋಕೆ. ಸಿದ್ದರಾಮಯ್ಯರು ಯಾವ ಥರ ಕೆಲಸ ಮಾಡ್ತಾವ್ರೆ, ಪ್ರತಿಯೊಂದು ಊರಲ್ಲೂ ಕೂಡ ಅನ್ನ ಏನೇ ಇಂಪಾರ್ಟೆಂಟ್ ಅನ್ನ ಕೊಟ್ಟವ್ರು, ಯಾಕಂದ್ರೆ ಅನ್ನ ಅಷ್ಟು ಇಂಪಾರ್ಟೆಂಟು. ಇನ್ನು ಕಾಂಗ್ರೆಸ್ಸಲ್ಲಿ ಬಿಜೆಪಿಲಿ ಯಾರು ಅಂತ ಗೊತ್ತಿಲ್ಲ, ಯಾರೇ ಇಲ್ಲಿ ಜೆ ಡಿ ಎಸ್ಸಲ್ಲಿ ಬಿ ಡಿ ದೇವೇಗೌಡರು ಗೆಲ್ತಾರೆ. ಯಾಕೆ ಅಂದರೆ ಇಡೀ ಚಾಮರಾಜನಗರ ಕ್ಷೇತ್ರಕ್ಕೆ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ, ಪಕ್ಷಾಯುಕ್ತವಾಗಿ ಎಲ್ಲರೂ ಬೇಕು ಅಂತ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಇಲ್ಲಿ ಬಂದರೆ ಕಳೆದ ಬಾರಿ ಏನು ಸೋತಿದ್ರು ಅವ್ರಿಗೆ ಗೆಲುವಿನ ಪತಾಕೆ ಹಾರಿಸಿ ಮುಯಿಗೆ ಮುಯಿ ತೀರಿಸುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ. ಡಿ ಟಿ ದೇವೇಗೌಡರು ಕೋಟಿಗಟ್ಟಲೆ ತಂದು ಅನುದಾನ ಕೊಟ್ಟವ್ರೆ, ರೋಡ್ಗೆ ಆಗಿರ್ಬೋದು ಮಶಾಣ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಅವ್ರನ್ನ ಸೋಲ್ಸೋದು ಕಷ್ಟನೇ. ಸರ್, ಸಿದ್ದರಾಮಯ್ಯನವ್ರು ಬಂದರೆ 100% ಗೆಲ್ತಾರೆ. ಹೋಗೋರೆ ಸ್ವಲ್ಪ ದಿನ ಮುಸ್ಪನ್ಸ್ ಆಗದೆ ಅವ್ರು ಕರ್ಕ ಬರೋ ಕೆಪಾಸಿಟಿ ಅನ್ಬಾರ್ದೆ, ಅವ್ರು ಕರ್ಕೊಂಡು ಸೇರಿಸ್ಕೊತೀವಿ. ಹಿಂಗೆ ಮುಂದೆ ಪಕ್ಷ ಬೆಳೆಸಿ ಗೆಲ್ತೀವಿ. ಸ್ವಪಕ್ಷದಿಂದ ಸೋತು ಕಾರ್ಯಕರ್ತರಿಂದ, ಸ್ವಪಕ್ಷ ಕಾರ್ಯಕರ್ತರಿಂದ ಸಿದ್ದರಾಮಯ್ಯ ಸೋತಿದ್ದು ಹೊತ್ತು ಜನಗಳಿಂದ ಸೋತಿಲ್ಲ. ಸದಿನ ಕಾಂಗ್ರೆಸ್ ಬರಬೇಕಾಯ್ತು, ಏನೇ ಅಕಸ್ಮಾತ್ ಆಗಿ ಮಿಸ್ಟೇಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಈ ಸತಿ ಕಾಂಗ್ರೆಸ್ 90% ಕಾಂಗ್ರೆಸ್ ಇದೆ. ಬೇಜಾರು ಮಾಡ್ಕೊಂಡವ್ರೆ, ಯಾಕೆಂದ್ರೆ ಹಿತಶತ್ರುಗಳು ಜಾಸ್ತಿ ಆದ್ರಲ್ವಾ, ಹಿತ ಶತ್ರುಗಳು ಜಾಸ್ತಿ ಆದಾಗ ನಾವು ಇಷ್ಟೆಲ್ಲ ಇವ್ರಿಗೆ ಸೌಕರ್ಯ ಮಾಡಿನಿ ಹಿಂಗಾಯ್ತಲ್ಲ ಅಂತೇಳಿ ಬೇಜಾರು ಮಾಡಿ. ಕ್ಷೇತ್ರಕ್ಕೆ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಅಲ್ಲಿ ಹಾಕದೆ. ಇನ್ನು ಕಾಂಗ್ರೆಸ್ಸಲ್ಲಿ ಬಿಜೆಪಿಲಿ ಯಾರು ಅಂತ ಗೊತ್ತಿಲ್ಲ, ಯಾರೇ ಇಲ್ಲಿ ಜೆ ಡಿ ಎಸ್ಸಲ್ಲಿ ಜಿ ಟಿ ದೇವೇಗೌಡರು ಗೆಲ್ತಾರೆ. ಯಾಕೆ ಅಂದರೆ ಇಡೀ ಚಾಮರಾಜನಗರ ಕ್ಷೇತ್ರಕ್ಕೆ ಕಾಮಗಾರಿ ಆಗಲಿ ಮಸಾಣ ಆಗಲಿ ನೀರು ಕುಡಿಯೋ ನೀರಾಗಲಿ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ, ಪಕ್ಷಾಯುಕ್ತವಾಗಿ ಎಲ್ಲರೂ ಬೇಕು ಅಂತ ಮಾಡ್ತಾರೆ. ಯಾರೇ ಬರಲಿ ನಮ್ಮ ಚಾಮರಾಜನಗರ ಮೊದಲಿಂದ ಅದೇ ಥರ ಇದೆ. ಮಿದ ಮೂರನೇ ಟ್ರಿಪ್ಪು ಗೆದ್ದರೆ ಆ್ಯಕ್ಟ್ರಿಕ್ ಆಯ್ತಾರೆ. ಯಾರೇ ಕಾಂಗ್ರೆಸ್ ನಿಂತ್ಕೊಳ್ಳಿ ಬಿ ಜೆ ಪಿ ನಿಂತ್ಕೊಳ್ಳಿ ಇಲ್ಲ ಜಿ ಟಿ ದೇವೇಗೌಡರು ಹೆಚ್ಚು ಗೆಲ್ಲೋದು ಗ್ಯಾರಂಟಿ. ಯಾಕೆಂದರೆ ಈಗ 1ನೇ ತಾರೀಕು 10 ಕೋಟಿ ಪೂಜೆ ಮಾಡ್ತಾವೆ, ಮಸಾಣಕ್ಕೆ ಮಾಡ್ತಾವೆ, ಟ್ಯಾಂಕ್ ಮಾಡ್ತಾವೆ, ಎಲ್ಲ ಪೂಜೆ ಮಾಡ್ತಾವೆ. ಯಾರು ನಮಗೆ ಗ್ರ್ಯಾಂಟ್ ತಂದು ಒಂದು ಕಾಮಗಾರಿ ಮಾಡ್ತಾರೆ ಅಂತವ್ರಿಗೆ ನಾವು ಮೊದಲಿಂದ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಏನಾದ್ರು ಸಿದ್ದರಾಮಯ್ಯನವ್ರು ಬಂದು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಅವಾಗ ಬಂದಾಗ ಏನಾದ್ರು ಫೈಟ್ ನಡೀತಾ ಬೈ ಚಾನ್ಸ್ ಅವ್ರಾರ ಗೆಲ್ಬೋದು ಇವರೇ ಗೆಲ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಜಿ ಡಿ ದೇವೇಗೌಡರ ಜೊತೆ ಇದ್ದವ್ರು ಎಲ್ಲರೂ ಕೂಡ ವಾಪಸ್ ಹೋಗೋಗಿದ್ದಾರೆ. ಒಂದು 4-5 ಜನ ಮೇನ್ ಮುಖಂಡರು ಮಾಮೂಲಿ ಸಿದ್ದೇಗೌಡರು ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ಸೊ ಅವರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ ಸರ್? ಏನು ಎಫೆಕ್ಟ್ ಆಗಲ್ಲ ಅದರಲ್ಲಿ. ಒಂದು 3 ಜನ ಒಬ್ರು ಬಂದರು 5 ಜನದಲ್ಲಿ, 5 ಜನದಲ್ಲಿ ಶಿವಮೂರ್ತಿಯವ್ರು ಬಂದವ್ರೆ, ಇನ್ನು ಕೆಂಪನಾಯಕ ಆಮೇಲೆ ಬಿಳುಂಡಿ ಬಸವಣ್ಣವರು ಮಾವನಹಳ್ಳಿ ಸಿದ್ದೇಗೌಡರು ಹಾಗೂ ಮಾದೇಗೌಡರು ಹೋಗೋರೆ ಸ್ವಲ್ಪ ದಿನ ಮುಸ್ಪನ್ಸ್ ಆಗದೆ ಅವ್ರು ಕರ್ಕ ಬರೋ ಕೆಪಾಸಿಟಿ ಅನ್ಬಾರ್ದೆ, ಅವ್ರು ಕರ್ಕೊಂಡು ಸೇರಿಸ್ಕೊತೀವಿ. ಹಿಂಗೆ ಮುಂದೆ ಪಕ್ಷ ಬೆಳೆಸಿ ಗೆಲ್ತೀವಿ. ಕಾಂಗ್ರೆಸ್ಸಿಂದ ಆಗಲಿ ಬಿ ಜೆ ಪಿಯಿಂದ ಆಗಲಿ ಇನ್ನು ಅಭ್ಯರ್ಥಿ ಯಾರು ಅಂತ ಸೂಚಿಸಿಲ್ಲ. ಈಗ ಸದ್ಯಕ್ಕೆ ಬಿ ಜೆ ಜೆ ಡಿ ಎಸ್ಸಿಂದ ಜಿ ಟಿ ದೇವೇಗೌಡರೇ ಗೆಲ್ಲೋದು. ಸಿದ್ದರಾಮಯ್ಯವ್ರು ಬಂದರೂ ಕೂಡ ಸಿದ್ದರಾಮಯ್ಯವ್ರು ಬಂದರೆ ಫೈಟ್ ಆಯ್ತಿದೆ, ಯಾರು ಗೆಲ್ತಾರೆ ಅಂತ ಆಮೇಲೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮು ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಒಳೆ ಹೆಂಗಳು ಬಿತ್ತು ಅನ್ನೋದು, ಹಾಗಾಗಿ ಲೆಕ್ಕಾಚಾರದಲ್ಲಿ ಸೋತರು ಅನ್ನೋದೊಂದಿದೆ, ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಜಿ ಟಿ ದೇವೇಗೌಡರು ಕೋಟಿಗಟ್ಟಲೆ ತಂದು ಅನುದಾನ ಕೊಟ್ಟವ್ರೆ, ರೋಡ್ಗೆ ಆಗಿರ್ಬೋದು ಮಶಾಣ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಅವ್ರನ್ನ ಸೋಲ್ಸೋದು ಕಷ್ಟನೇ ಅನಿಸ್ತಾರೆ. ಬಟ್ ಕೆಲವು ಕಡೆ ಎಲ್ಲ ಕೆಲಸ ಕಾರ್ಯಗಳಾಗಿಲ್ಲ ಅನ್ನೋ ಒಂದು ಆರೋಪ ಸ್ವಲ್ಪ ಅದ್ರ ಬಗ್ಗೆ ಆರೋಪ ಇದ್ದೇ ಇರ್ತದೆ. ಆದ್ರೆ ನಮ್ಮ ಗ್ರಾಮದಲ್ಲಿ 10 ಕೋಟಿಗೂ ಹೆಚ್ಚು ಜಾಸ್ತಿ ಅನುದಾನ ಕೊಟ್ಟವ್ರೆ, ಅದರಿಂದ ಎಲ್ಲ ಒಮ್ಮೆ ಮಾಡ್ತಾರೆ. ಅದೇ ಕಳೆದ ಬಾರಿ ಜೆ ಡಿ ಎಸ್ ಜಾಸ್ತಿ ಲೀಡ್ ಬಂದಿತ್ತು, ಅದೇ ಈ ಸಲ ಇನ್ನೂ ಜಾಸ್ತಿ ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಆಯ್ತು. ಸರ್, ಸಿದ್ದರಾಮಯ್ಯನವ್ರು ಬಂದ್ರೆ 100% ಗೆಲ್ತಾರೆ. ಜಿ ಡಿ ದೇವೇಗೌಡರು ಕೆಲಸ ಮಾಡಿರ್ಬೋದು, ಪ್ರತಿಯೊಬ್ಬರು ಬಂದ್ರೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗಿರೋ ಹೆಸರು ಪ್ರಕಾರ ಸಿದ್ದರಾಮಯ್ಯನವ್ರು ಬಂದರೆ 100% ಗೆಲ್ತಾರೆ. ಅವ್ರು ತಪ್ಪಿದ್ರೆ ಯತೀಂದ್ರ ಬಂದರೆ ಯಾವ ಪಕ್ಷಪಾತ ಇಲ್ಲದೇ ಅವ್ರು ಗೆಲ್ಬೋದು. ಜಿ ಟಿ ದೇವೇಗೌಡರು ಗೆಲ್ಲಿಕ್ಕಿಲ್ಲ ಅಂತ ನಾವು ಹೇಳಿಕ್ಕಿಲ್ಲ, ಅವ್ರಿಗೆ ಪೈಪೋಟಿ ಆಗಿರೋದು ಬರಬೇಕಷ್ಟೆ. ಅಂದ್ರೆ ಈಗ ಲೆಕ್ಕಾಚಾರದಲ್ಲಿ ಟಿಕೆಟ್ ನಮಗೂ ಬೇಕು ಅಂತ ಮರಿಗೌಡರು ಕೇಳ್ತಾ ಇದಾರೆ. ಸರ್, ಎಲ್ಲರೂ ಕೇಳ್ತಾರೆ, ಪಕ್ಷದಿಂದ ಯಾರು ಟಿಕೆಟ್ ಕೊಡ್ತಾರೆ ಅವ್ರಿಗೆ. ಒಂದ್ ಕಡೆ ಫೈಟ್ ಅಂತ ಬಂದಾಗ ಸಿದ್ದರಾಮಯ್ಯವ್ರು ಬಂದ್ರೆ ನೇರ ಫೈಟ್. ಬೇಜಾರು ಮಾಡ್ಕೊಂಡವ್ರೆ, ಯಾಕೆಂದ್ರೆ ಹಿತಶತ್ರುಗಳು ಜಾಸ್ತಿ ಆದ್ರಲ್ವಾ, ಹಿತ ಶತ್ರುಗಳು ಜಾಸ್ತಿ ಆದಾಗ
ನಾವಿಷ್ಟೆಲ್ಲ ಇವ್ರಿಗೆ ಸೌಕರ್ಯ ಮಾಡಿದ್ನೆ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಬೇಜಾರು. ಈಗ ಸಿದ್ದರಾಮಯ್ಯನವರಿಂದ ಎಷ್ಟು ಜನ ಕೋಟ್ಯಾಧಿಪತಿಗಳು ಆಗವ್ರೆ ಅಂತ ಅವ್ರಿಗೆ ಗೊತ್ತು. ನಾವು ಯಾಕೆ ಮೊದಲಿಂದನೇ ಅವ್ರ ಜೊತೆಲೇ ಇದ್ದೋ, ಎಷ್ಟು ಜನ ಕೋಟ್ಯಾಧಿಪತಿಗಳು ಆಗೋರು ಅವ್ರ ಹೆಸರು ಹೇಳ್ಕೊಂಡು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ಹೇಳೋಕ್ಕಾಗಲ್ಲ, ಅವ್ರವ್ರ ಅದೃಷ್ಟ ಅದು. ಅದರಿಂದ ಸಿದ್ದರಾಮಯ್ಯನವ್ರು ಬಂದರೆ ಸೂಕ್ತ, ಅವ್ರು ಬಿಟ್ರೆ ಬಟ್ ಅವ್ರ ಮನೆ ಹತ್ರ ಹೋಗಿ ಕಾರ್ಯಕರ್ತರೆಲ್ಲ ಕೇಳ್ತಾರೆ ನೀವು ಬರಬೇಕು ಚಾಮುಂಡೇಶ್ವರಿಗೆ ಅಂದಾಗ ಹೋಗ್ರು ಇವೆಲ್ಲ ನನ್ನ ಸೋಲಿಸ್ಬಿಟ್ಟಿರ್ತಾರೆ ಅದನ್ನೇ ಹೇಳ್ತಾರೆ. ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡು ದುಡ್ಡಿಸ್ಕೊಂಡು ಈಗ ನಾವು ಮನೇಲಿ ಒಬ್ಬನ ಕೆಲಸನ ಇಟ್ಕೊಂಡಿರ್ತೀವಿ, ಊಟ ತಿನ್ನೋದು ಇಲ್ಲಿ ಇದು ಮಾಡೋದು ಇಲ್ಲಿ ಬೇರೆ ಥರ ಕೆಲಸ ಮಾಡಿದ್ರೆ ಏನಂತೀವಿ ನಾವು? ಹಂಗೆ ಆಗಿರೋದು ಅವ್ರ ಕತೆ. ಆಮೇಲೆ ಅವರೂ ತಪ್ಪು ಮಾಡಿದ್ರು, ಎಲ್ಲ ಯಜಮಾನ್ರುಗಳು ಹಿಡ್ದು ಹಿಡ್ದು ದುಡ್ಡು ಕೊಟ್ಟರು, ಕೆಲಸ ಮಾಡೋನ್ಗೆ ದುಡ್ಡು ಕೊಡಲಿಲ್ಲ, ಅದು ಸ್ವಲ್ಪ ತೊಂದರೆ ಆಯಿತು. ಕಾಂಗ್ರೆಸ್ ಪಕ್ಷ ಏನ್ ಸೋತೈತೆ, ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಸಾಮಾನ್ಯ ಕ್ಷೇತ್ರ ಜನತೆನೇ ಆಗಿರ್ಬೋದು ಅವರು ಕಾಯ್ಕೊಂಡಿದ್ದಾರೆ. ಯಾರು ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬಿಟ್ರೆ ಇಲ್ಲಿಗೆ ನಮ್ಗೆ ಕಾಂಗ್ರೆಸ್ ಇಂದ ಅದನ್ನ ನಾವು ಗೆಲ್ಸೋಣ. ಕಳೆದ ಬಾರಿ ಅಧಿಕಾರ ಅವಧಿಯಲ್ಲಿ ಅವ್ರ ಅವಧಿಯಲ್ಲಿ 10 ವರ್ಷ ಆಯ್ತು ಇಲ್ಲಿ ಬಂದು ನಮ್ಮ ಕ್ಷೇತ್ರಕ್ಕೆ, ಏನು ಕೆಲಸ ಮಾಡಿಲ್ಲ ಸರ್, ಅದಕ್ಕೆ ಕೆಲವ್ರಿಗೆ ಭೇಟಿನೇ ಕೊಟ್ಟಿಲ್ಲ ಹಂಗೆ ಅಂತ ಜನ ಎಲ್ಲ ಮಾತಾಡ್ತಾರೆ. ನಮ್ಮ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ, ಊರಿಗೆ ಹೋದಾಗೆಲ್ಲ ನಮ್ಗೆ ಏನು ಮಾಡಿದ್ರು ಈಗ ಬಂದಿದ್ದೆ ಅಂತೆಲ್ಲ ಕೇಳೋವಂಥದ್ದೆಲ್ಲ ನೋಡಿದ್ದೀವಿ. ಕೆಲಸ ಮಾಡ್ತಿದ್ರೆ ಜಿಟ್ ತೆಗೊಂಡ್ರು ಏನು ಕೆಲಸ ಮಾಡಲ್ಲ ಅಂತಲ್ಲ. ಆದರೆ ಈ ಎಲೆಕ್ಷನ್ ಟೈಮಲ್ಲಿ ಇನ್ನೇನು 6 ತಿಂಗಳಲ್ಲಿ ಇನ್ನೇನು 4 ತಿಂಗಳು ಇರುವಾಗ ಬಾಕಿ ಇರುವಾಗ ಈಗ ಎಲ್ಲ ಊರುಗಳು ಗ್ರಾಮಗಳಿಗೆ ಭೇಟಿ ಕೊಟ್ಟು ಮಾಡ್ತಾರಿಂದ ಜನಗಳಿಗೊಂದು ಸ್ವಲ್ಪ ಬೇಸರ ಇದೆ. ಆ ಬೇಸರ ನಾವು ವೋಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಇಲ್ಲಿ ಬಂದರೆ ಕಳೆದ ಬಾರಿ ಏನು ಸೋತಿದ್ರು ಅವ್ರಿಗೆ ಗೆಲುವಿನ ಪತಾಕೆ ಆರಿಸಿ ಆ ಮುಯಿಗೆ ಮುಯಿ ತೀರಿಸುವಂಥ ನಾವು ಕೆಲಸವನ್ನು ನಾವು ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ. ಆದ್ದರಿಂದ ಸಿದ್ದರಾಮಯ್ಯವ್ರು ಬಂದರೆ ಸೂಕ್ತ ನಂಬರ್ 1. ಬಂದಿದ್ದಾಗ ಸೋತ್ಬಿಟ್ರೆ ಈಗಲೇ ಬಂದಿದ್ದಾಗ ಸೋತ್ಬಿಟ್ರೆ ಅಂದರೆ ಪಕ್ಷ ಯಾರು ಮುಖಂಡತ್ವ ವಹಿಸಿದ್ರು ಅವ್ರು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ. ಯಾರು ಕೆಲಸ ಮಾಡಿದ್ದೆ ಅವ್ರು ಎಲ್ಲರೂ ಕಾರ್ಯಕರ್ತರನ್ನ ಎಲ್ಲರೂ ಕಟ್ಕೊಂಡು ಮಾಡಿದ್ರು ಅವರು ಆಗಿರೋದು ಎಲ್ಲ ಲೀಡ್ರ್ಗಳ ಥರ ಲೀಡ್ರ್ಗಳು ಪೋಸ್ಟ್ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲ ಹಂಚಿಕೆ ಮಾಡಿ ವ್ಯವಸ್ಥೆ ಮಾಡಿಬಿಟ್ಟು ಮಾನ್ಯ ಕಾರ್ಯಕರ್ತರೇ ಮಾಡಿಬಿಟ್ರು. ಮತ್ತು ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಜನಪರ ಯೋಜನೆ ಸಿದ್ದರಾಮಯ್ಯವರು 165 ಬರ್ಸಲು ಕೊಟ್ಟಿದ್ರು, 163 ಇಡ್ಸಿದ್ರು, ಒಂದು ಎರಡು ಏನೋ ಬಾಕಿ ಇತ್ತೇನೋ, ಅದನ್ನೆಲ್ಲ ಜನ ಮನೆ ಮನೆಗೆ ತಲುಪ್ಸೋದು ಬಿಟ್ಬಿಟ್ಟು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ರೆ ಅಕ್ಕಿ ಕೊಟ್ಬಿಟ್ರೆ ಅನ್ನ ಕೊಟ್ಬಿಟ್ರೆ ಗೆಲ್ಸೆ ಗೆಲ್ಲಿಸ್ತಾರೆ. ನಮ್ಗೆ ಏನು ಓಡಾಡಿದ್ರೆ ಪರವಾಗಿಲ್ಲ ಅಂತ ಏನು ಮಾಡ್ದೆ, ಒಬ್ಬ ಬಿಟ್ರು ಹಂಗೆ 10 ಜನ 100 ಜನ ಬಿಟ್ರು ಏನು ಗೆಲ್ಸ್ಬಿಡ್ತಾರೆ ಏನು ತೊಂದರೆ ಇಲ್ಲ, ದುಡ್ಡಿಸ್ಕೊಂಡು ಮಡಿಕಂದ್ರು ಮನೆಗೆ ಅಚ್ಚಾಗಿ ಕೂತ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅಂತ. ಅದರಿಂದ ಸಿದ್ದರಾಮಯ್ಯ ಸೋತು ಹೊರತು ಸ್ವಪಕ್ಷದಿಂದನೇ ಸೋತು, ಕಾರ್ಯಕರ್ತರಿಂದ ಸ್ವಪಕ್ಷ ಕಾರ್ಯಕರ್ತರಿಂದ ಸಿದ್ದರಾಮಯ್ಯ ಸೋತಿದ್ದು ಹೊರತು ಜನಗಳಿಂದ ಸೋತಿಲ್ಲ. ಮನೆ ಅವ್ರ ವಿಚಾರನ ಹೋಗಿ ತಗೊಂಡು ಹಾಕಲಿಲ್ಲ, ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಹಿಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ರೆ ಅಂತ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಜನಗಳಿಗೆ. ಆವಾಗ ಇದನ್ನು ಮಾಡೋರಿಂದ ಜನಗಳ ಮಂದಟ್ಟು ಆಗೋದು ಇವರೇ ಬೇಕು ಅಂತ ಜನಗಳು ಸಿದ್ದರಾಮಯ್ಯ ಸಾಹೇಬರನ್ನು ಗೆಲ್ಸರು. ಆದರೆ ಆ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಆವಾಗ ಮಾಡಲಿಲ್ಲ, ಅದರಿಂದ ಸಿದ್ದರಾಮಯ್ಯ ಸೋಲೋಕ್ಕೆ ಮುಖ್ಯ ಕಾರಣ. ಆದರೆ ಈಗ ಹಂಗಿಲ್ಲ ಪರಿಸ್ಥಿತಿ, ಇವಾಗ ನೆಕ್ ಟು ನೆಕ್ ಫೈಟ್ ಐತೆ. ಈ ಬಂದರೆ ಸಾಕು ಗೆಲ್ಲಿಸ್ಬೇಕು ಅಂತ ಜನಮಾನಸದಲ್ಲೂ ಐತೆ. ಸಿದ್ದರಾಮಯ್ಯವರಿಗೆ ಕ್ಯಾಂಡಿಡೇಟ್ ಈ ಭಾಗಕ್ಕೆ ಬಂದು ಚಾಮುಂಡೇಶ್ವರಿ ನಿಂತ್ಕೊಂಡ್ರೆ 100% ಅವರು ವೋಟ್ ಬರೀ ಕ್ಯಾನ್ವಾಸ್ ಬರೀ ವೋಟ್ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಅವ್ರು ಅಂದರೆ ಬಂದು ನಾಮಿನೇಷನ್ ಮಾಡೋದು ಸಾಕು, ಮಿಕ್ಕದೆಲ್ಲ ಕಾರ್ಯಕರ್ತರು ನೋಡ್ಕೋತಾರೆ ಯಾರ್ಯಾರು ಗೈಡ್ ಮಾಡಬೇಕು. ಕಳೆದ ಬಾರಿ ಏನು ತಪ್ಪಾಗೈತೆ ನೀವು ಥರ ಸರಿಪಡಿಸ್ಕೊಂಡು ನಾವು ಮಾಡ್ಕೊಡ್ತೀವಿ ಸರ್ ಅಂತ ತುದಿಗಾಲಲ್ಲಿ ನಿಂತವ್ರು. ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಬರ್ತಾರೆ ಅಂತ ಮಾತಿತ್ತು, ಸಿದ್ದರಾಮಯ್ಯವ್ರ ಜೊತೆನೇ ಓಡಾಡಿದ್ರು, ಅವ್ರ ಜೊತೆನೇ ಕಾಣಿಸ್ಕೊಂಡ್ರು, ಅವ್ರ ಸಮಾಜ ಸಮಾರಂಭಗಳು ಕೂಡ ಬಾಗಿದ್ರು, ಲಾಸ್ಟ್ ಮೂಮೆಂಟಲ್ಲಿ ದೇವೇಗೌಡರು ಬಂದರು ಅಂತ ಚೇಂಜ್ ಆದರು. ಸೊ ಇವಾಗ ಜನಕ್ಕೆ ಹೆಂಗೆ ಅಂದರೆ ಜಿ ಟಿ ದೇವೇಗೌಡರು ಬರ್ತಾರೆ ಕಾಂಗ್ರೆಸ್ಗೆ ಅವರೇ ಇತ್ತು ಅಂತಿತ್ತು, ಬಟ್ ಈಗ ಮತ್ತೆ ಚೇಂಜ್ ಆಗಿದೆ ಸರ್. ಹಂಗೆ ನಾವು ಸಹ ಕೆಲವು ಗುಂದಿ ಪೂಜೆಗೆಲ್ಲ ನಮ್ಮನ್ನು ವೆಯ್ಟ್ ಇನ್ವೈಟ್ ಮಾಡಿದ್ರು, ಹೋಗ್ತಿದ್ದೋ ನಾವು ಮಾಡ್ತಿದ್ದೋ ಕ್ಷೇತ್ರ ಶಾಸಕರು ಬರ್ತಾರೆ ಅಂತ ನಮಗೂ ಇದಿತ್ತು, ಆಸೆ ಇತ್ತು ಬಂದು ನಮ್ಗೆ ಸೂಕ್ತವಾದ ಲೀಡ್ರ್ ಸಿಕ್ಕರು ಸಿದ್ದರಾಮಯ್ಯ ಬರಲ್ಲ ಅಂದಿದೆ ಬಿಜೆಪಿ ದೇವೇಗೌಡರನ್ನ ಮಾಡೋ ಅಂದ್ಬಿಟ್ಟು ನಾವು ಎಲ್ಲ ಇದ್ದೋ. ಅದೇ ಕೊನೆ ಪಕ್ಷ ಅದೇನು ಕೊನೆ ಗಳಿಗೆಯಲ್ಲಿ ಅವರೇನು ಕಳೆದ 3 ತಿಂಗಳಲ್ಲಿ ದೇವೇಗೌಡರು ಮನೆ ಕರೆಸ್ಕೊಂಡು ಬಂದು ಇದು ಮಾಡೋ ಅದಕ್ಕೋಸ್ಕರ ನಾವು ಬಿಟ್ಬಿಟ್ಟೆ ಅಂತ ಹೇಳೋದು ಜನನ ಭ್ರಮಣಿಸ್ಕೊಂಡು ಯಾರ ಮಾತು ನಂಬೋದು, ಯಾರು ಬಿಡೋದು, ಯಾರನ್ನ ನಾಯಕನಾಗಿ ಮಾಡ್ಕೊಳ್ಳೋದು, ಲೀಡ್ರಾಗಿ ಒಪ್ಕೊಳ್ಳೋದು ಅಂತ ಅದೆಲ್ಲ ಪಕ್ಷದಲ್ಲಿ ಸ್ವಲ್ಪ ಅಸಮಾಧಾನ ಹೊಗೆ ಇದೆ. ಅದನ್ನು ಎಲೆಕ್ಷನ್ ಟೈಮಲ್ಲಿ ತೀರ್ಸ್ಕೊತಾರೆ ಜನ, ನಾವು ಏನಾರು ಅನ್ಕೋಬೋದು ನಾವೇ ಗೆದ್ಬಿಡ್ತೀವಿ ನಾವು ಪಕ್ಷ ನಾವು ಗೆದ್ಬಿಡ್ತೀವಿ ಅಂತ. ಆದರೆ ಜನಮನಸಲ್ಲಿ ಊಟ ಹಾಕಿರೋದು ನಮ್ಮ ಸಿದ್ದಮಟ್ಟಿಗೆ ಸಿದ್ದರಾಮಯ್ಯವ್ರು ಇಲ್ಲಿ ಬಂದರೆ 100% 100% ಕಾಂಗ್ರೆಸ್ ಗೆಲ್ತಾರೆ ಅಂತ 100% ಅಂತ ಹೇಳ್ತಾರೆ ಎಲ್ಲ ಜನಗಳು, ಎಲ್ಲ ಕಾರ್ಯಕರ್ತರು ಸಹ. ಈಗೇನು ಆ ಪಕ್ಷದಲ್ಲಿ ಏನು ಕಾರ್ಯಕರ್ತರು ಬ್ರಹ್ಮಣ್ಯ ಸಹ ಅವ್ರೆ ಅವರು ಸಹ ಎಲ್ಲ ಮಾಡಿ ಗೆಲ್ಸ್ಕೊಡ್ತೀವಿ ಅಂತ ಒಂದು ನಿಯೋಗನ ಹೋಗಿತ್ತು ಮೊನ್ನೆ. ಈಗ ಒಂದು ತಿಂಗಳಲ್ಲಿ ಸಾಹೇಬರ ಮನೆಗೆ ರಿಕ್ವೆಸ್ಟ್ ಮಾಡಿ ಬಂದವ್ರೆ, ಆ ಸಾಹೇಬರು ಯಾವುದೇ ಉತ್ತರ ಕೊಟ್ಟಿಲ್ಲ ಅವ್ರಿಗೆ, ನಕಾರಾತ್ಮಕವಾಗಿ ಸ್ಪಂದಿಸೋರೆ. ನಾನು ಹೇಳ್ತೀನಿ ಹೇಳ್ದವ್ರಿಗೆ ಮಾಡೋಕೆ ಹೋಗಿ ನಾನು ಏನು ಮಾತಾಡೋಲ್ಲ ಅಂತ ಹೇಳಿ ಕಳಿಸೋರೆ. ಅದರಿಂದ ಏನು ಅವ್ರ ಮನಸ್ಸಲ್ಲಿ ಮಡಗಿದ್ರೆ ಇನ್ನೂ ಗೊತ್ತಿಲ್ಲ. ಹೊಸ ವರ್ಷದಲ್ಲಿ ಒಂದು 15 ತಾರೀಕು 20 ತಾರೀಕು ಒಳಗೆ ಘೋಷಣೆ ಆಗ್ಬೋದು ಯಾವ್ಯಾವ ಕ್ಷೇತ್ರಕ್ಕೆ ಏನ್ಬಿಟ್ಟು. ಕೆಲವು ಇವತ್ತು ನಮ್ಮ ಪತ್ರಿಕೆಯಲ್ಲಿ ಬಂದೈತೆ ನಮ್ಮ ನಾಯಕರಾದ ದ್ರೋಣಣ್ಣವರು ಹೇಳೋರು, ಇನ್ನೊಂದು ವಾರದ 15 ದಿನದಲ್ಲಿ ನಾವು ಕ್ಷೇತ್ರದ ಯಾರು ಟಿಕೆಟ್ ಅಂತ ಮೊದಲೇ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ. ಅದನ್ನು ನಮ್ಮ ಆಶಾಭಾವನೆ ಇದೆ, ಸಿದ್ದರಾಮಯ್ಯವ್ರು ಬಂದರೆ ಖಂಡಿತ ನಾವು ಚಾಮುಂಡೇಶ್ವರಿಯಲ್ಲಿ ಅದ್ದೂರಿಯಾಗಿ ಗೆಲ್ಲಿಸಿ
ಹಳೇದೇನು ಸೋತು ಕೈ ಉಂಡಿದ್ದೋ ಅದನ್ನು ನಾವು ಸಾಹೇಬ್ರಿಗೆ ಗಿಫ್ಟ್ ಆಗಿ ಕೊಡ್ತೀವಿ, ಮುಯ್ಯ ಇದನ್ನು ಒಂದು ಗಿಫ್ಟ್ ಆಗಿ ಅಂದರೆ ಉಡುಗೊರೆ ಕೊಡ್ತೀವಿ ಸಾಹೇಬ್ರಿಗೆ, ಗೆಲುವು ಉಡುಗೊರೆ, ಗೆಲುವಿನ ಉಡುಗೊರೆ ಕೊಟ್ಟೇ ಕೊಡ್ತೀವಿ. 100% ಶಕ್ತಿ ಮೀರಿ ದುಡಿತೀವಿ ಸಾಹೇಬ್ರದ್ದು, ಮನೆ ಮನೆಗೆ ಮಂದಟ್ ಮಾಡ್ತೀವಿ. ಈ ಥರ ಕಾಲಹರಣ ಮಾಡಲ್ಲ, ಯಾವನ್ನು ಕಾಲಹರಣ ಮಾಡ್ತಾರೆ ತಿಳಿಸ್ಬಿಟ್ಟು ಅವ್ರ ಪಕ್ಷದ ಸಸ್ಪೆಂಡೇ ಮಾಡಿಸ್ತೀವಿ, ಬಿಡಲ್ಲ ಮಾತ್ರ. ಆ ಥರ ತಿಳ್ಕೊಂಡು ರೆಡಿ ಆಗಿದ್ದೀವಿ ನಾವು. ಸರಿ ಫೈಟ್ ಇದೆ ಸರ್, ಹೋದ ಸರಿಯ ಎಲ್ಲ ಜನಾಂಗದವ್ರೂ ಒಗ್ಗಟ್ಟಾಗಿ ಒಬ್ಬ ವ್ಯಕ್ತಿನ ತುಳಿಬೇಕು ಅಂತ ತುಳಿದ್ರು. ಒಬ್ಬ ಹಿಂದುಳಿದ ನಾಯಕನ ತುಳಿಬೇಕು ಅಂತ ಉದ್ದೇಶಪೂರ್ವಕವಾಗಿ ತುಳಿದಿದ್ಬಿಟ್ರೆ ಅವ್ರು ಮಾಡಿರೋ ಕೆಲಸಗಳು ಇವತ್ತು ಶಾಶ್ವತವಾಗಿದೆ. ಜಯದೇವ ಹಾಸ್ಪಿಟ್ಲ್ ಇರ್ಬೋದು, ಮಹಾರಾಣಿ ಕಾಲೇಜ್ ಇರ್ಬೋದು, ಆಮೇಲೆ ರಸ್ತೆಗಳು ಇವತ್ತು ಎರಗನಹಳ್ಳಿ ರೋಡ್ ಇದೆಯಲ್ಲ, ಇವತ್ತು ಎಲ್ಲೋ ಫಾರಿನಲ್ಲಿ ಹೋದಂಗೆ ಆಗುತ್ತೆ ರೋಡಲ್ಲಿ. ಎಲ್ಲ ರಸ್ತೆಗಳನ್ನೂ ಡೆವಲಪ್ ಮಾಡಿ ಆಮೇಲೆ ಹಿಂದುಳಿದ ಜನಾಂಗಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ನೀವು ಎಲ್ಲೇ ಹೋಗಿ ಹಿಂದುಳಿದ ಜನಾಂಗದ ಏರಿಯಾದಲ್ಲಿ ಎಲ್ಲ ಕಾಂಕ್ರೀಟ್ ರೋಡ್ ಮಾಡ್ತೀವಿ. ಅವ್ರು ಮಾಡಿದ ಕೆಲಸ ಒಳೆ ಒಳಗೆ ಹುಣ್ಸೆಣ್ತಿದಂಗೆ ಆಗುತ್ತೆ. ಅಷ್ಟು ಜನ ಅದನ್ನು ಗಮನಿಸಲಿಲ್ಲ. ಇವತ್ತು ನಾವು ಹಳ್ಳಿಯಿಂದ ಬಂದಿರೋರು, ನಮ್ಮಲ್ಲಿ ನೋಡ್ತೀವಿ ಎಷ್ಟೋ ಜನಕ್ಕೆ ಈ ಮಕ್ಕಳುಗಳು ತಂದೆ ತಾಯಿಗಳನ್ನ ಬೇರೆ ಹಾಕಿದ್ದಾರೆ ನೋಡಿ. ಅವ್ರಿಗೆ ಈ ಬಡವರು ಅಕ್ಕಿ ಕೊಡದೇ ಇದ್ದರೆ ಅವರು ಜೀವಂತವಾಗಿ ಸಾಯ್ಬೇಕಾಗಿತ್ತು. ಆ ಅಕ್ಕಿ ಕೊಟ್ಟರು ನೋಡಿ ಎಷ್ಟು ಜನ ಇವತ್ತು ಒಬ್ಬರಿಗೆ ಒಂದು ತಲೆಗೆ 10 ಕೆಜಿ ಅಕ್ಕಿ ಅಂದರೆ 20 ಕೆಜಿ ಅಕ್ಕಿ ಗಂಡ ಹೆಂಡತಿ ಇಬ್ಬರಿಗೆ ಸಾಕು, ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ. ಹಳ್ಳಿಗಳಿಗಂತೂ ಭಾಳ, ಹಳ್ಳಿ ಕಡೆ ಹೋದರೆ ಸಿದ್ದರಾಮಯ್ಯನವ್ರನ್ನ ನೆನೀತಾರೆ. ಸಿಟಿ ಏರಿಯಾದಲ್ಲಿ ಜನ ಮರೆತುಬಿಟ್ರು, ಹೆಂಗೆ ಹೋದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಹೋಗ್ತಾರೆ, ನಾಳೆ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಅವರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಅವರು ಮಾಡಿರೋ ಕೆಲಸಗಳು ಇವತ್ತು ಜಯದೇವ ಹಾಸ್ಪಿಟ್ಲು ಎಂಥ ಒಳ್ಳೆ ಬಿಲ್ಡಿಂಗ್ ಮಾಡಿದ್ದಾರೆ, ಮಹಾರಾಣಿ ಕಾಲೇಜು ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ, ಆಮೇಲೆ ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳಿಗೂ ಇವತ್ತು ಹುಣಸೂರು ತಾಲೂಕಲ್ಲಿ ಕೆರೆಗಳಿಗೆಲ್ಲ ನೀರು ತುಂಬಕ್ಕೆ ಎಷ್ಟು ಕೋಆಪ್ರೇಟ್ ಮಾಡಿ ಇದು ಮಾಡಿರು. ಆಮೇಲೆ ಎತ್ತಿನೊಳ್ಳೆ ಯೋಜನೆನ ತಗೊಂಡು ಹೋಗ್ತಾ ಇದ್ದಾರಲ್ಲ ಕೋಲಾರ ಸೈಡು, ಇವತ್ತು ಅದು ಎಷ್ಟು ನಾವು ಅಲ್ಲೇ ಹಾಸನದವರೇ, ನಮ್ಮ ಏರಿಯಾದಲ್ಲೇ ಹೋಗಿದೆ, ನಮ್ಮ ಊರು ಪಕ್ಕದಲ್ಲೇ ಹೋಗಿದೆ. ಒಂದು ಚಿಕ್ಕ ಡ್ಯಾಮ್ ಆದಂಗೆ ಆಗ್ಬಿಟ್ಟಿದೆ, ಅದಿನ್ನೂ ಕನೆಕ್ಟ್ ಆಗಿಲ್ಲ ನೋಡಿದ್ವಿ ನಾಳೆ. ಆ ನೀರು ನಿಂತಿದೆಯಲ್ಲ, ಎಲ್ಲ ಕಡೆಯೂ ಬೋರ್ವೆಲ್ಗಳು ನೀರು ಉಕ್ತಾ ಇದೆ ಇವಾಗ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಇವತ್ತು ವಿಧಾನಸಭೆ ಒಳಗಡೆ ಆಳ್ಕೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅವರು ಸ್ವಂತಕ್ಕೋಸ್ಕರ ಏನು ಇದು ಮಾಡಿದಾರಲ್ಲ, ನಾವು ಹೆಚ್ಚು ಕಡಿಮೆ ಅವ್ರನ್ನ 88ರಿಂದನೂ ನೋಡ್ತಾ ಇದ್ದೀವಿ, ಸ್ವಂತಕ್ಕೆ ಅವರು ಏನೂ ಮಾಡಿದವರಲ್ಲ. ಅದರಿಂದ ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಮತ್ತೊಂದು ಸರಿ ಬಂದರೆ ಒಳ್ಳೇದು ಅನ್ಸುತ್ತೆ, ನೋಡೋಣ. ಜನ ಈ ಸರಿ ಆ ಕೆಲಸ ಮಾಡಿರೋದಕ್ಕೆ ಏನಾದ್ರು ಕೈ ಹಿಡಿತಾರೆ. ಸಿದ್ದರಾಮಯ್ಯ ಬರಲ್ಲ, ನಾನು ಲಾಸ್ಟ್ ಟೈಮ್ ನಾನು ಮೋಸ ಮಾಡಿದ್ರೆ ಅನ್ನೋ ಬೇಜಾರಲ್ಲಿದ್ದಾರೆ ಇದ್ದಾರೆ. ಬಟ್ ಹೆಂಗೆ ಗೊತ್ತಾ, ಈಗ ಜನಗಳಲ್ಲಿ ಅವಾಗ ಅರಿವು ಆಗಿದೆ ತಪ್ಪು ಮಾಡಿರೋದು. ಈಗ ಅವ್ರು ಏನು ನಾವು ತಪ್ಪು ಮಾಡಿದ್ವಿ ಅನ್ನೋದು ಇವಾಗ, ಅವತ್ತು ಒಬ್ಬ ವ್ಯಕ್ತಿನ ತುಳಿಯೋಕ್ಕೆ ಎಲ್ಲ ಜನಾಂಗದವರು ಒಗ್ಗಟ್ಟಾದ್ರು. ಇವತ್ತು ಅಂಥ ನಾಯಕರನ್ನ 600 ಕಿಲೋಮೀಟ್ರ್ ಓಡ್ತಿರಲ್ಲ ಸರ್. ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅವ್ರು ಮಾಡಿರೋ ಕೆಲಸಗಳು ಶಾಶ್ವತವಾಗಿದ್ದಾವೆ, ಅದನ್ನು ಅವರು ಗಮನಿಸಲ್ಲ. ಆ ಕ್ಷಣ ಮಾತ್ರದಲ್ಲಿ ಅವ್ರು ಏನು ಗೊತ್ತಾ, ಎಲ್ಲ ಒಂದಾಗಿ ತುಳಿಬೇಕು ಅಷ್ಟೇ. ಬಟ್ಟು ವಿಧಾನಸಭೆ ಒಳಗಡೆ ಅಂಥ ಒಂದು ವಾಕ್ಚಾತುರ್ಯ ಇರೋವಂಥವ್ರು ಅನುಭವಿಗಳು ಇರಬೇಕು. ಈಗ ಜಿ ಟಿ ದೇವೇಗೌಡರು ಆಗಿರೋ ಕೆಲಸ ಮಾಡಿಲ್ಲ, ಕೆಲಸ ಮಾಡಿ ಅವ್ರ ಕೆಲಸಗಳಲ್ಲೇ ಇವ್ರು ಮಾಡಿರೋ ಕೆಲಸಗಳೇ ಅವ್ರು ಕಂಟಿನ್ಯೂ ಮಾಡಿರೋದು. ಯಾಕೆಂದ್ರೆ ಇವ್ರದ್ದು ಸರ್ಕಾರ ಏನಿರಲಿಲ್ಲ, ಸ್ವಲ್ಪ ದಿವಸ ಆಯಿತು ಹೋಯಿತು. ಬಟ್ ಅವ್ರು ಮಾಡಿರೋ ಕೆಲಸಗಳು ಶಾಶ್ವತವಾಗಿದೆ. ಹೇಳಿದ್ನಲ್ಲ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡಿಕೊಟ್ಟಿದ್ದಾರೆ ಬಡವ್ರಿಗಂತೂ. ಅವರು ಯಾವಾಗಲೂ ಬಡವ್ರ ಬಗ್ಗೆ, ಹಿಂದುಳಿದ ಜನಾಂಗದ ಬಗ್ಗೆನೇ ಅವ್ರು ಯೋಚನೆ ಮಾಡೋದು. ಯಾಕೆಂದರೆ ಅವರು ಬಂದಿದ್ದೇ ಮೂಲ ಹಳ್ಳಿಯಿಂದ, ಅವ್ರಿಗೆ ಗೊತ್ತು ಬಡತನ ಏನು ಅನ್ನೋದು ಒಂದು ಅನ್ನೋದು ಬೆಲೆ ಗೊತ್ತು. ಅದಕ್ಕೇ ಅವರು ಮುಖ್ಯಮಂತ್ರಿ ಆದ ಒಂದು 1/2 ಗಂಟೆ ಒಳಗಡೆ ಜನಗಳಿಗೆ ಫ್ರೀ ಅಕ್ಕಿನ ಅನೌನ್ಸ್ ಮಾಡಿದ್ದು. ಇವತ್ತು ಅದು ಎಷ್ಟು ಜನ ತಿಂತಾಯಿದ್ದಾರೆ ಗೊತ್ತರ, ಆ ತಿನ್ನೋರು ಯೋಚನೆ ಮಾಡಬೇಕು. ಇವತ್ತು ಏನು ಅವ್ನು ಮನೆಯಿಂದ ಕೊಟ್ಟವನ ಅಂದರೆ, ಬಟ್ ಆ ರಿಸಿಪ್ಟ್ ಅವ್ನು ಮಾಡ್ತಾರಲ್ಲ, ಮೇಂಟೆನೆನ್ಸ್ ಅನ್ನೋದು ಇದೆಯಲ್ಲ ಸರ್. ಒಂದು ಮನೇಲಿ ಒಂದು ಸಂಸಾರ ಮೇಂಟೈನ್ ಮಾಡೋದೇ ಕಷ್ಟ, ಒಂದು ಟೋಟಲ್ ಒಂದು ಸ್ಟೇಟ್ನ ಮೇಂಟೈನ್ ಮಾಡಬೇಕು ಅಂದರೆ ಇನ್ನೊಂದು ಸಾರಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ಅಯ್ಯೋ ನಾವು ಕಾಂಗ್ರೆಸ್ ಸರ್, ಕಾಂಗ್ರೆಸ್ಸೇ ಅವರು ಎಲ್ಲಿರ್ತಾರೆ ಅಲ್ಲೇ ನಾವು. ನಾವು 2006ರಲ್ಲಿ ಬೈ ಎಲೆಕ್ಷನಲ್ಲಿ ನಮ್ಮ ಸ್ನೇಹಿತರು ಇದ್ರು ಕೇಳಿ ಇದನ್ನೇ ನಮ್ಮ ಅಂಗಡಿನೇ ಖಾಲಿ ಮಾಡಿಕೊಟ್ಟು ಆಫೀಸ್ ಮಾಡಿಕೊಟ್ಟಿದ್ದೀವಿ ಅವರು. ನಾವು ಸ್ವತಃ ನಮ್ಮ ಕೈಯಿಂದ ಖರ್ಚು ಮಾಡಿಬಿಟ್ಟು ಅವ್ರು ಗೆಲ್ಲಿ ಅಂತ ಭಾಳ ಹೋರಾಟ ಮಾಡಿದ್ದೀವಿ. ಅವರು ಅಂಗಡಿ ಕೆಲಸನೇ ಬಿಟ್ಬಿಟ್ಟು ನಾವು ತಿಂಗಳಾನುಗಟ್ಟಲೆ ತಿರುಗಿದ್ದೀವಿ. ನಮ್ಗೆ ಅಂಥವ್ರೊಬ್ರು ಇರಬೇಕು ಸರ್, ನಾವು ಅವರಿಂದ ಏನೂ ಅಪೇಕ್ಷೆ ಮಾಡಲ್ಲ, ಸಾರ್ವಜನಿಕರಿಗೆ ಅವರಿಂದ ಹೆಲ್ಪ್ ಆಗಬೇಕು, ಅದೇ ನಮ್ಮ ಅನಿಸಿಕೆ. ಚಾಮುಂಡಿ ಎಕ್ಸ್ಪ್ಲೋರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಈ ಸತಿ. ಓಕೆ, ಬಟ್ ಅಭ್ಯರ್ಥಿ ಇನ್ನೂ ಸಿದ್ದರಾಮಯ್ಯನವ್ರು ಬರಲ್ಲ ಅಂತ ಹೇಳಿದ್ರೆ ಯಾರು ಗೆಲ್ಬೋದು ಅನ್ಸುತ್ತೆ?
ಈ ಸತಿ ಕಾಂಗ್ರೆಸ್ ಆಗಿ ಬರೋದು ಇಲ್ಲಿ ಬರ್ಬೇಕು ಇಲ್ಲಿ ಮೈಸೂರಲ್ಲಿ. ಮೋಸ ಮಾಡೋರೆ ಹೊಸತಿ, ಮೋಸ ಮಾಡೋರೆ ಇಲ್ಲ ಅಂತ ಹೇಳಿಕ್ಕಿಲ್ಲ. ಹೊಸತಿನೇ ಕಾಂಗ್ರೆಸ್ ಬರ್ಬೇಕಾಯ್ತು, ಏನೇ ಅಕಸ್ಮಾತ್ ಆಗಿ ಮಿಸ್ಟೇಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಈ ಸತಿ ಕಾಂಗ್ರೆಸ್ ನೂರಕ್ಕೆ 90% ಕಾಂಗ್ರೆಸ್ ಇದೆ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಬಂದರೆ ಇಲ್ಲಿ ನಮ್ಮ ಮೈಸೂರು ಡಿಸ್ಟಿಕ್ಗೆ ಕಾರ್ಯಗಳು ಕೆಲಸ ಕಾರ್ಯಗಳು ಆಯ್ತವೆ. ಇನ್ನು ಯಾವುದೇ ಸರ್ಕಾರ ಬಂದರೂ ಇಲ್ಲಿ ಮಾಡೋಕ್ಕೆ ಹಿಂಜರಿತಾರೆ. ಇಲ್ಲಿ ಕಾಂಗ್ರೆಸ್ಸೇ ಬರೋದು ಈ ಸತಿ. ಈ ಸರಿ ಚಾಂಪಿಯನ್ಶಿಪ್ನಲ್ಲಿ ಯಾರು ಗೆಲ್ತಾರೆ, ಈ ಸರಿ ಕೆಲಸ ಕಾರ್ಯಗಳಾಗಿದೆ? ಆಗಿದೆ, ಅಕ್ಕಿ ಎಲ್ಲ ಕೊಟ್ಟವ್ರೆ. ಸಿದ್ದರಾಮಯ್ಯವ್ರ ಬಂದರೆ ಸರಿ, ಅದು ಬಿಟ್ಟು ಸಿ ಅಕ್ಕಿ ಎಲ್ಲ ಕೊಟ್ಟಿರ್ತಾರೆ, ಅವ್ರು ಬಂದ್ರೇ ಪರವಾಗಿಲ್ಲ. ಓಕೆ, ಬಟ್ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಲಾಸ್ಟ್ ಟೈಮು ಇದೇ ಕ್ಷೇತ್ರದಲ್ಲಿ. ಈ ಸದ್ಯಕ್ಕೆ ಎದ್ದೇ ಹೇಳ್ತಾರೆ ಅವರು, ಬಟ್ ನಾನು ಬರಲ್ಲ ಮಿಸ್ಸೇ ಇಲ್ಲ. ಸೋಲಿಸ್ಬಿಟ್ರೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟವ್ರು ಅವರಿಗೆ ಮಿಸ್ಸೇ ಇಲ್ಲ. ಈ ಸದ್ಯಕ್ಕೆ ಎದ್ದೇ ಹೇಳ್ತಾರೆ ಅವರು, ಹೇಳ್ತಾರೆ ಪಕ್ಕ ಹೇಳ್ತಾರೆ. ಬರ್ತಾರೆ, ಬಂದೇ ಬರ್ತಾರೆ, ಯಾಕೆಂದ್ರೆ ನಾವೆಲ್ಲ ಸಪೋರ್ಟಿಂಗ್ ಇದೀವಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ ನೋಡಲ್ಲ, ಹೊಟ್ಟೆ ನೋಡ್ತಾರೆ ಮೊದಲು. ಏನೇ ನೋಡಿದ್ರು ಹೊಟ್ಟೆ ನೋಡ್ಬೇಕು, ಯಾಕಂದ್ರೆ ಊಟ ಮುಖ್ಯ, ದುಡ್ಡು ಮುಖ್ಯ ಅಲ್ಲ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ನೋಡೋದಲ್ಲ, ಮೊದಲು ಬಡವ್ರಿಗೆ ಅನ್ನ ಕೊಡಬೇಕು. ಅನ್ನ ಕೊಟ್ರೆ ಎಲ್ರಿಗೂ ಹೊಟ್ಟೆ ತುಂಬ ಇದ್ದಾಗ ಚೆನ್ನಾಗಿರುತ್ತೆ. ಅದು ಬಿಟ್ಟು ಅದು ಇದು ದುಡ್ಡು ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ದುಡ್ಡು ಅಲ್ಲ ಮುಖ್ಯ, ಮೊದಲು ಅನ್ನ ಕೊಟ್ಟು ನಾಲ್ಕು ಜನಕ್ಕೆ ಅನ್ನ ಕೊಡ್ತದಲ್ಲ, ಅಲ್ಲಿ ಲಾಸ್ಟಲ್ಲಿ ಹೊಟ್ಟೆ ತುಂಬ ಭಗವಂತ ಕಾಪಾಡಲಿ. ಯಾಕಂದ್ರೆ ಅವ್ರು ಅನ್ನ ಬಗ್ಗೆ ಇದು ಮಾಡೋದವರಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಎಲ್ಲೇ ನೋಡಿ ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಬಂದವರೆ. ಯಾಕಂದ್ರೆ ದುಡ್ಡು ಗಿಡ ಅವ್ರು ಇದು ಮಾಡಲ್ಲ, ಮೊದಲು ಅನ್ನ ಕೊಟ್ಟು ಒಳ್ಳೇದು ಮಾಡಿದ್ದಾರೆ. ಏನ್ ಮಾಡೋದು, ಜನ ಅದನ್ನ ಯೋಚನೆ ಮಾಡಕ್ ಹೋದ್ರು. ಯಾಕಂದ್ರೆ ಇವತ್ತು 1,000 ರೂಪಾಯಿ ಕೊಟ್ಟಕ್ಕೆ ಒಂದು ಓಟ್ ಹಾಕ್ಬಿಟ್ಟು ಇದು ಮಾಡೋದಲ್ಲ, ಮುಂದೆ ಯೋಚನೆ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ. ಯಾಕಂದ್ರೆ ದುಡ್ಡು ಇವತ್ತು ಇರುತ್ತೆ ನಾಳೆ ಇರಲ್ಲ, ಎಷ್ಟು ಗೆದ್ರು ಅಷ್ಟೇನೆ. ಸರಿ, ನಾ ಅದಕ್ಕೋಸ್ಕರ ನಾ ಹೇಳೋದು, ಮೊದಲು ಅವ್ರ ಬಗ್ಗೆ ಯೋಚನೆ ಮಾಡೋದು. ಸಿದ್ದರಾಮಯ್ಯವ್ರು ಯಾವ ಥರ ಕೆಲಸ ಮಾಡ್ತಾವ್ರೆ, ಪ್ರತಿ ಒಂದು ಊರಲ್ಲೂ ಕೂಡ ಅನ್ನ ಏನೇ ಇಂಪಾರ್ಟೆಂಟ್ ಅನ್ನ ಕೊಟ್ಟವ್ರು. ಯಾಕಂದ್ರೆ ಅನ್ನ ಅಷ್ಟು ಇಂಪಾರ್ಟೆಂಟು. ಈಗ ಕೊರೋನಾ ಟೈಮಲ್ಲಿ ಎಷ್ಟು ಹೆಲ್ಪ್ ಮಾಡವ್ರೆ ಅಂತ ನಮ್ಗೆ ಗೊತ್ತು. ಸಿದ್ದರಾಮಯ್ಯ ಅಂದರೆ ಅಷ್ಟೇ ಕೂಡ ಇದ್ರ ಟೈಮಲ್ಲಿ ಎಲ್ಲ ಕೂಡ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಊರ ಕಡೆಯಲ್ಲೂ ನಮ್ಮ ಕಂಡಿದ್ದ ಸಿದ್ದರಾಮಯ್ಯ, ದೇವ್ರು ಇದ್ದಂಗೆ ಸಿದ್ದರಾಮಯ್ಯ. ಅದು ಸರ್, ಅವರು ದುಡ್ಡು ನೋಡೋದಲ್ಲ, ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಅವರು ಜನ ನೋಡಿ ಇದು ಮಾಡಬೇಕು. ಇದಿದ್ದ ಅಂದರೆ ಅವರು ಸುಮ್ಮನೆ ಇದು ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಏನು ಇದು ಮಾಡಿದ್ದಾರೆ, ಈಗ ನೀವು ಮತ್ತೆ ಈಗ ಕೊರೋನಾ ಅಂತ ಹೇಳ್ತಾ ಇದ್ದಾರೆ ನಾಲ್ಕನೇಲಿ ಅಂತ. ಏನು ಮಾಡೋದು ಈಗ ಕೆಲಸ, ಈಗ ಕೆಲಸ ಯಾರು ಕೊಡ್ತಾರೆ? ಕೆಲಸ ಸರಿ, ದುಡ್ಡು ದುಡ್ಡು ಕೊಡೋರು ಮುಗೀತಾ? ಅನ್ನ ಕೊಡೋರು ಯಾರು? ಜನಕ್ಕೆ ಬೇಕಾಗಿರೋದು ಅನ್ನ, ಅನ್ನ ಕೊಡಿ ನಮಗೆ. ಈಗ ನಾವು ದುಡಿತಿರೋದು ಯಾವ್ದಕ್ಕೋಸ್ಕರ? ಅನ್ನ. ಈಗ ನನ್ನ ಹತ್ರ ದುಡ್ಡಿದೆಯಲ್ಲ ನೋಡಿದ್ದೀರಾ ನೀವು? ಈಗ ಹೊಟ್ಟೆ ಊಟ ಮಾಡಿದ್ರು ಅಂತ ಕೇಳ್ತೀರಿ, ಒಂದು ಸಾರಿ ಊಟ ಆಯಿತು ಯಾವ ಕಡೆಯಿಂದ ಬಂತು? ಅದನ್ನೇ ಯೋಚನೆ ಮಾಡೋದು. ಮೊದಲು ಅನ್ನ ಇದು ಮಾಡೋರ್ನ ಇದು ಮಾಡಿ ಅಂತ ನಾನು ಅದನ್ನೇ ಕೇಳ್ಕೊತೀನಿ.